ಸ್ಟೂಡೆಂಟ್ಸ್ ಇನ್ಕಮ್ ಟ್ಯಾಕ್ಸ್ ಒನ್ ಫಿಫ್ತ್ ಸೆಮಿಸ್ಟರ್ ಬಿಕಾಂ ಇವರಿಗೆ ಒಂದು ಕ್ವಶನ್ ಇದೆ. ಇದು 2015 ಕ್ವಶನ್ ಪೇಪರ್. ಫಸ್ಟ್ ಕ್ವಶನ್ ಎಲ್ಲ ಓದ್ತಾನ, ಆಮೇಲಿಂದ ಏನ್ ಮಾಡಬೇಕು, ಕ್ವಶನ್ ಹೆಂಗ್ ರೀತಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಶ್ರೀಕೃಷ್ಣ ಎಂಪ್ಲಾಯಿ ಆಫ್ ಎ ಟ್ರಾನ್ಸ್ಪೋರ್ಟ್ ಕಂಪನಿ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಅನ್ನೋದನ್ನ ಅಂಡರ್ಲೈನ್ ಮಾಡಬೇಕು. ಸಬ್ಮಿಟ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ for the relevant assessment year 2020-21, compute his taxable income from salary. Basic salary 8,000 per month, conveyance allowance 60% sent for official purpose 2,000 per month, city compensatory allowance 300 per month, bonus 10,000 rupees, DNS allowance 1,500 per month, does not form part of salary. ಅಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರ್ತಾ ಇಲ್ಲ ಅಂತ ಹೇಳಿ. ಹೌಸ್ ರೆಂಟ್ ಅಲೋಯೆನ್ಸ್ 5,000 ಪರ್ ಮಂತ್, ರೆಂಟ್ ಪೇಡ್ 7,000 ಪರ್ ಮಂತ್, ಪೇಮೆಂಟ್ ಆಫ್ ಎಲ್ಐಸಿ ಪ್ರೀಮಿಯಂ ಬೈ ದಿ ಕಂಪನಿ 4,000 ಪರ್ ಆನಮ್, ಸರ್ವಿಸ್ ಆಫ್ ಸ್ವೀಪರ್ ಪೇಡ್ ಬೈ ದಿ ಕಂಪನಿ 200 ಪರ್ ಮಂತ್, ಲೀವ್ ಟ್ರಾವೆಲ್ ಕನ್ಸೆಷನ್ 10,000 ರುಪೀಸ್ ಫಸ್ಟ್ ಟೈಮ್ ಇನ್ ಕರೆಂಟ್ ಬ್ಲಾಕ್ ಪೀರಿಯಡ್, ರಿಎಂಬರ್ಸ್ಮೆಂಟ್ ಆಫ್ ಗ್ಯಾಸ್ ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ bill of by, paid by the company 2,500, own contribution and company contribution to RPF. RPF andre eno, recognized provident fund, is 14% of salary. Interest credited to RPF at 14% rupees 14,000 rupees. Gift worth rupees 10,000 during festival season received from the company during the previous year. Okay na? ಇದು ಕ್ವಶನ್. ನಾವು ಯಾವ ರೀತಿ ಸಾಲ್ವ್ ಮಾಡೋದಿದನ್ನ ಅಂತ ನೋಡೋಣ. ಈಗ ಫಸ್ಟ್ ಸೊಲ್ಯೂಷನ್ ಪಾರ್ಟ್ ಬಂದಾಗ ನಾವು ಫಸ್ಟ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಹಾಕ್ತೀವಿ. ಕರೆಕ್ಟಾ? ಇನ್ನ ಏನೇನ್ ನೋಟ್ ಹಾಕ್ಬೇಕು? ವಾಟ್ ಈಸ್ ದ ಅಸೆಸ್ಸಿ ನೇಮ್? ಕರೆಕ್ಟಾ? ವಾಟ್ ಈಸ್ ದ ರೆಸಿಡೆನ್ಶಿಯಲ್ ಸ್ಟೇಟಸ್ ಆಫ್ ಅಸಸಿ? ವಾಟ್ ಈಸ್ ಆರ್ ಅಸೆಸ್ಮೆಂಟ್ ಇಯರ್? ವಾಟ್ ಈಸ್ ಆರ್ ಪ್ರೀವಿಯಸ್ ಇಯರ್? ಅಸೆಸ್ಮೆಂಟ್ ಇಯರ್ ಯಾವುದು? 2020-21, ಪ್ರೀವಿಯಸ್ ಇಯರ್ 1920. ಹೌದಾ? ಇಷ್ಟು ಡೀಟೇಲ್ಸ್ ಹಾಕಿ ಸಾಕು. ಓಕೆನಾ? ಈಗ ಇವನು ಪ್ರೈವೇಟ್ ಅಲ್ವಾ, ನಾನ್ ಗವರ್ಮೆಂಟ್ ಎಂಪ್ಲಾಯಿ. ಕರೆಕ್ಟಾ? ಗವರ್ಮೆಂಟ್ ಎಂಪ್ಲಾಯಿ ಅಲ್ಲ. ಒಂದು ಇನ್ನರ್ ಕಾಲಮ್, ಒಂದು ಔಟರ್ ಕಾಲಮ್, ಒಂದು ಪರ್ಟಿಕ್ಯುಲರ್ಸ್. ಫಸ್ಟ್ ಬೇಸಿಕ್ ಸ್ಯಾಲರಿ ಅಂತ ಹೇಳಿದಾನೆ. ಎಷ್ಟು ಅಂತ ಹೇಳಿದಾನೆ? 8,000 ಪರ್ ಮಂತ್. ಕರೆಕ್ಟಾ? ಹಾಗಾದ್ರೆ 12 ಮಂತ್ಸ್ ಗೆ ಎಷ್ಟು ಆಗುತ್ತೆ? 96,000 ರುಪೀಸ್ ಆಗುತ್ತೆ. ಆಗ್ಬಿಡಿ. ಎರಡನೇ ಪಾಯಿಂಟ್ ಏನಿದೆ ಹೇಳಿ? ಕನ್ವೇಯನ್ಸ್ ಅಲೋಯನ್ಸ್ 60% spent for official conveyance allowance. ಟೋಟಲ್ ಎಷ್ಟು ಕೊಟ್ಟಿದ್ದಾನೆ? 2,000 ಇಂಟು 12 ಮಾಡಿದ್ರೆ ಎಷ್ಟು ಬರುತ್ತೆ? ಅವ್ರಿಗೆ ಕನ್ವೇಯನ್ಸ್ ಅಲೋಯನ್ಸ್ ಅಂತ ಹೇಳಿದ್ರೆ ಓಡಾಡ್ಲಿಕ್ಕೆ ಅಂತ ಒಂದಷ್ಟು ಅಲೋಯನ್ಸ್ 2,000 ರೂಪಾಯಿ ಒಂದು ತಿಂಗಳು ಕೊಡ್ತಾ ಇದ್ರೆ ಅವ್ರಿಗೆ ಅಫಿಷಿಯಲ್ ಪರ್ಪಸ್ ಗೆ ಅಂತಾನೆ ಕೊಟ್ಟಿರೋದು 2,000 ರೂಪಾಯಿ. ಆದ್ರೆ ಆ 2,000 ರೂಪಾಯಿನಲ್ಲಿ 60% ಮಾತ್ರ ಅಫಿಷಿಯಲ್ ಪರ್ಪಸ್ ಯೂಸ್ ಮಾಡ್ತಾ ಇದೆ. ಇನ್ನು 40% ಏನಾಯ್ತು? ಪರ್ಸನಲ್ ಯೂಸ್ ಮಾಡ್ಕೊಂಡಿದ್ದಾರೆ. ಕರೆಕ್ಟಾ? ಹಾಗಾದ್ರೆ ಅಫಿಷಿಯಲ್ ಪರ್ಪಸ್ 60% ಯೂಸ್ ನೋಡಿ, 2,000 ಇಂಟು 60% ಇಂಟು 12 ಎಕ್ಸೆಂಪ್ಷನ್ ಕೊಡೋಣ. ನೋಡಿ, 2,000 ಅಲ್ಲಿ 60% 1,200, 1,200 ಇಂಟು 12 ಅಂದ್ರೆ 14,400 ಬರುತ್ತೆ. ಕರೆಕ್ಟಾ? ಅಲ್ಲಿಗೆ ಇನ್ನ 9,600 ರುಪೀಸ್ ಅಷ್ಟು ಪರ್ಸನಲ್ ಗೆ ಅಂತ ಯೂಸ್ ಮಾಡ್ಕೊಂಡಿದ್ದಾನೆ, ಅದನ್ನ ನಾವು ಟ್ಯಾಕ್ಸ್ ಮಾಡ್ತೀವಿ. ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್ ಏನಿದೆ ಹೇಳಿ? ಇದು ಫುಲ್ಲಿ ಟ್ಯಾಕ್ಸಬಲ್ ಸಿಟಿ ಕಾಂಪೆನ್ಸೇಟರಿ ಅಲೋವೆನ್ಸ್. ಇದು ಎಷ್ಟಮ್ಮ ಕೊಟ್ಟಿದ್ದಾರೆ? 300 ಇಂಟು 12 3,600 ರುಪೀಸ್ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇದು ಫುಲ್ಲಿ ಟ್ಯಾಕ್ಸಬಲ್ ಅಲೋಯನ್ಸ್. ಕಾಣಿಸಿದ್ರೆ ಇಲ್ಲಿ ಅಮೌಂಟ್ ಹಾಕಿ ಬರ್ದು ಬಿಡಿ. ನೆಕ್ಸ್ಟ್ ಪಾಯಿಂಟ್ ಏನಿದೆ? ಬೋನಸ್ ಆಫ್ ರುಪೀಸ್ 10,000. ಬೋನಸ್ ಕೊಟ್ಟಿದ್ದಾನೆ. ಹೌದಾ? ಬೋನಸ್ ಪ್ರತಿ ತಿಂಗಳು ಕೊಡ್ತಾರ?
ಇಲ್ಲ ಒಂದು ವರ್ಷಕ್ಕೆ ಒಂದ್ಸರಿ ಕೊಡ್ತಾರೆ ಅದಕ್ಕೆ 10,000 ರುಪೀಸ್ ನ ಔಟರ್ ಕಾಲಮ್ ಅಲ್ಲ ನೆಕ್ಸ್ಟ್ ಏನಿದೆ ಡಿಆರ್ಎನ್ಎಸ್ ಅಲೋಯನ್ಸ್ ನ ಡಿಎ ಅಂತ ಕರೀತೀವಿ ಎಷ್ಟು ಕೊಟ್ಟವರೆ ಡಿಎ 1,500 ರುಪೀಸ್ ಒಂದು ತಿಂಗಳಿಗೆ 12 ತಿಂಗಳಿಗೆ ಎಷ್ಟಾಗುತ್ತೆ ಅಂದ್ರೆ 18,000 ಆಗುತ್ತೆ ಕರೆಕ್ಟಾ ನೆಕ್ಸ್ಟ್ ಏನಿದೆ ಹೇಳಿ ಹೌಸ್ ರೆಂಟ್ ಅಲೋಯನ್ಸ್ ಎಚ್ ಆರ್ ಎ ಅಂತ ಹೇಳ್ತೀವಿ ಇದಕ್ಕೆ ಒಂದು ದೊಡ್ಡದಾಗ ಒಂದು ಸ್ಟಾರ್ ಮಾರ್ಕ್ ಹಾಕ್ತೀನಿ ಅದರ ಪಕ್ಕದಲ್ಲಿ ನೋಟ್ ನಂಬರ್ 1 ಅಂತ ಕರೀತೀವಿ ಆಮೇಲೆ ಮಾಡೋಣ ಓಕೆನಾ ಈ ತರ ಬರೆದ್ರೆ ನೋಟ್ ನಂಬರ್ 1 ಅಂತ ಬರುತ್ತೆ ವ್ಯಾಲ್ಯೂ ಹೇಳ್ತಾರೋ ಎಸ್ ಎಲ್ಲೋ ಒಂದು ನೋಟ್ ಕಳೆದು ಬಿಟ್ಟಿದ್ದಾನೆ ಅಂತ ಅರ್ಥ ಆಗುತ್ತೆ ಕರೆಕ್ಟಾ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ಹೇಳಿ ಎಲ್ಐಸಿ ಪ್ರೀಮಿಯಂ ನೋಡಿ ಇಲ್ಲಿ ಎಕ್ಸಾಂಪಲ್ ಹೇಳ್ತೀನಿ ಮನೋಹರ್ ಒಂದು ಕಂಪನಿಲಿ ಕೆಲಸ ಮಾಡ್ತಾ ಇದ್ದಾರೆ ಅವನ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ನ ಅವನ್ ಕಟ್ಟಬೇಕು ಅವತಾನೆ ಅವನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ ದುಡ್ಡೆಲ್ಲ ಯಾರಿಗೆ ಹೋಗುತ್ತೆ ಅವನ ಹೆಂಡತಿಗಳಿಗೆ ಅವನ ಮಕ್ಕಳಿಗೆ ಹೋಗುತ್ತೆ ಹೆಂಡತಿಗಳಲ್ಲ ಹೆಂಡತಿ ಹೌದಾ ಹೆಂಡತಿಗೆ ಹೋಗುತ್ತೆ ಮಕ್ಕಳಿಗೆ ಹೋಗುತ್ತೆ ಏನ್ ಕಂಪ್ನಿಗೆ ಹೋಗುತ್ತೆ ಹಾಗಾದ್ರೆ ಎಲ್ ಐ ಸಿ ಪ್ರೀಮಿಯಂ ಹೌದಾ ನಮ್ಮ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ನ ನಾವೇ ಪ್ರೀಮಿಯಂ ಕಟ್ಟಬೇಕು ಹೌದಾ ಆದ್ರೆ ಯಾರು ಕಟ್ತಾ ಇದಾರೆ ಬೆನಿಫಿಟ್ ಬರ್ತಾ ಇದೆಯಾ ಇಲ್ವೋ ಬರ್ತಾ ಇದೆ ಹಾಗಾದ್ರೆ ಎಲ್ ಐ ಸಿ ಪ್ರೀಮಿಯಂ ಪೇಡ್ ಬೈ ಕಂಪನಿ ಅಂತ ಬರೀ ಎಷ್ಟ್ ಅಮೌಂಟ್ 4,000 ಪರ್ ಆನಮ್ ಪರ್ ಮಂತ್ ಅಲ್ಲ ಹೌದಾ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಯಾಕೆಂದ್ರೆ ಬೆನಿಫಿಟ್ ಕೊಡ್ತಾ ಇದಾರೆ ಕಂಪನಿ ಅದು ದುಡ್ಡಿನ ರೂಪದಲ್ಲಿ ಕೊಡ್ತಾ ಇಲ್ಲ ಸೇವೆ ರೂಪದಲ್ಲಿ ಕೊಡ್ತಾ ಇದಾರೆ ಹೌದಾ ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್ವಿಸಸ್ ಆಫ್ ಸ್ವೀಪರ್ ಪೇಡ್ ಬೈ ದ ಕಂಪನಿ ನೋಡಿ ಇಲ್ಲಿ ಅವನಿಗೆ ಸ್ವೀಪರ್ ಅಂದ್ರೆ ಮನೆಗೆ ಕಸ ಗುಡಿಸೋದಕ್ಕೆ ಅಂತ ಒಬ್ಬ ಸ್ವೀಪರ್ ನ ಕೊಟ್ಟಿದ್ದಾರೆ ಸ್ವೀಪರ್ ಬದಲಾಗಿ ಒಬ್ಬ ಕುಕ್ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ ಅಡಿಗೆ ಕೆಲಸದವ್ರನ್ನ ವಾಚ್ಮ್ಯಾನ್ ಕೊಟ್ಟಿದ್ರು ಸ್ವೀಪರ್ ಕೊಟ್ಟಿದ್ರು ಗಾರ್ಡ್ನರ್ ಕೊಟ್ಟಿದ್ರು ಓಕೆನಾ ಈ ತರದ್ ಯಾವುದೇ ಆಗ್ಲಿ ಓಕೆನಾ ಅವನೇ ಅಪಾಯಿಂಟ್ ಮಾಡ್ಲಿ ಕಂಪ್ನಿನಾದ್ರೂ ಅಪಾಯಿಂಟ್ ಮಾಡ್ಲಿ ಟೋಟಲ್ ಆಗಿ ಆ ಸರ್ವೆಂಟ್ಸ್ ಏನಾದ್ರೂ ಫೆಸಿಲಿಟಿ ಕೊಟ್ಟಿದ್ರೆ ಅದು ಫ್ರೀ ಆಗಿ ಬರ್ತಾ ಇದೆ ತಾನೆ ಬರ್ತಾ ಇದೆ ಅಲ್ವೋ ಅವನೇ ಮನೆಯಲ್ಲಿ ಒಬ್ಬ ಕಸ ಗುಡಿಸೋರ್ನ ಇಟ್ಕೊಂಡಿದ್ರೆ ಅಥವಾ ಕಸ ಗುಡಿಸೋರ್ನ ಇಟ್ಕೊಂಡಿದ್ರೆ ಡೆಫಿನೆಟ್ ಆಗಿ ಸ್ಯಾಲ್ರಿ ಕೊಡ್ಬೇಕಾಗಿತ್ತು ಆ ಸ್ಯಾಲ್ರಿ ಯಾರು ಕೊಡ್ತಾ ಇದ್ರೆ ಹಾಗಾದ್ರೆ ಬೆನಿಫಿಟ್ ಬರ್ತಾ ಇದೆಯಾ ಅಲ್ವೋ ಸೊ ಹಾಗಾದ್ರೆ ಸರ್ವಿಸಸ್ ಆಫ್ ಸ್ವೀಪರ್ ಎಷ್ಟಂತ ತಿಂಗಳಿಗೆ 200 ಇಂಟು 12 2,400 ರುಪೀಸ್ ಟ್ಯಾಕ್ಸಬಲ್ ಆಗುತ್ತೆ ಸರ್ ಅವನೇ ಪೇಮೆಂಟ್ ಮಾಡಿದ್ರೆ ಅವ್ರ ಮನೆಗೆ ಅವನೇ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಏನ್ ಬೆನಿಫಿಟ್ ಬರ್ತಾ ಇದ್ರೆ ತಗೊಳ್ಳಲ್ಲ ಆದ್ರೆ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಪಾಯಿಂಟ್ ಮಾಡಿರೋದು ಎಂಪ್ಲಾಯಿ ದುಡ್ಡು ಕೊಟ್ಟಿರೋದು ಯಾರೋ ಕಂಪನಿ ಹೌದಾ ಸೊ ಅದಕ್ಕೋಸ್ಕರ ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಕ್ಲಿಯರ್ ಈಗ ನಿಮ್ಮ ಮನೆಗೆ ನೀನ್ ಕೆಲಸದವನ್ ಇಟ್ಕೊಂಡು ನೀನ್ ಸ್ಯಾಲರಿ ಕೊಟ್ರೆ ನಿನ್ಗೆ ಏನ್ ಹೆಂಗ್ ಬರುತ್ತೆ ಬೆನಿಫಿಟ್ ಅದು ಎಕ್ಸ್ಪೆನ್ಸಸ್ ತಾನೆ ನಿನ್ಗೆ ಅದಕ್ಕೋಸ್ಕರ ವೆರಿ ಗುಡ್ ಕ್ವಶನ್ ನೆಕ್ಸ್ಟ್ ಪಾಯಿಂಟ್ ಹೇಳಿ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು ನಾನು ಇದನ್ನ ಎಲ್ ಟಿ ಸಿ ಅಂತ ಹೇಳ್ತೀನಿ ನೋಡಿ 1, 2, 3, 4 ಅಂತ ಹೇಳ್ತೀನಿ ಏನಿದು 1, 2, 3, 4 ನಿಮ್ಗೆಲ್ಲ ಗೊತ್ತಿಲ್ವಾ ಗೊತ್ತಿದೆ ಸಪೋಸ್ ಎಂಪ್ಲಾಯಿ ಜಾಯಿನ್ ಆಗಿದ್ದಾನೆ ಮೊದಲನೇ ವರ್ಷ ಅಂತ ಇಟ್ಕೋಣ ಆ ಕಂಪನಿ ಒಂದು ಪಾಲಿಸಿ ಇದೆ ಏನದು ಅಂದ್ರೆ ಲೀವ್ ಟ್ರಾವೆಲ್ ಅಂತ ಹೇಳಿ ಒಂದಷ್ಟು ದುಡ್ಡು ಪ್ರತಿ ವರ್ಷ ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತಾರೆ ವರ್ಷಕ್ಕೆ ಒಂದ್ಸರಿ ಹಾಕ್ತಾರೆ ಅದು ಬಿಗಿನಿಂಗ್ ಅಲ್ಲಾದ್ರೂ ಹಾಕ್ಬೋದು ಎಂಡ್ ಆಫ್ ದ ಇಯರ್ ಅಲ್ಲಾದ್ರೂ ಆಗ್ಬೋದು ಏನಕ್ಕೆ ಇದು ಕೊಡ್ತಾರೆ ಫೆಸಿಲಿಟಿ ಅಂದ್ರೆ ಓಕೆನಾ ಎಂಪ್ಲಾಯಿ ಅವನ ಹೆಂಡತಿ ಮಕ್ಕಳು ಎಲ್ಲಾದ್ರೂ ಟೂರ್ ಹೋಗ್ಬಿಟ್ ಬರಲಿ ಅಂತ ಹೇಳಿ ಓಕೆನಾ ಆ ಟೂರ್ ಹೋಗ್ಬಿಟ್ಟು ಬಂದಿರತಕ್ಕಂತ ಆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಏನಿದೆ ಅಲ್ವಾ ಬರೀ ಟ್ರಾವೆಲ್ ಮಾಡಿರೋದು ಅರ್ಥ ಆಗ್ತಿದೆ ಹೋಟೆಲ್ದು ಲಾಡ್ಜ್ದು ಅದರದು ಏನಿರಲ್ಲ ಶಾಪಿಂಗ್ದು ಫುಡ್ ಬೇವರೇಜಸ್ ಏನು ಇರೋದಿಲ್ಲ ಓನ್ಲಿ ಟ್ರಾವೆಲಿಂಗ್ ಏರ್ ಅಲ್ಲಿ ಮಾಡಿದ್ಯಾ ಟ್ರೈನ್ ಅಲ್ಲಿ ಮಾಡಿದ್ಯಾ ಬಸ್ ಅಲ್ಲಿ ಮಾಡಿದ್ಯಾ ಯಾವ್ದ್ರಲ್ಲಿ ಟ್ರಾವೆಲ್ ಮಾಡಿದ್ಯಾ ಆ ಟ್ರಾವೆಲ್ ಮಾಡಿರೋದು ಏನ್ ಕೊಡು ರೆಸಿಪ್ಟ್ ಕೊಡು ಎಕ್ಸೆಂಪ್ಷನ್ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಕಂಪನಿ ಹೇಳುತ್ತೆ ನೋಡಪ್ಪ ನೀನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ವರ್ಷಕ್ಕೊಂದ್ಸರಿ ಟೂರ್ ಹೊರಟು ಬನ್ನಿ ನಾನೊಂದು 50,000 ಕೊಡ್ತೀನಿ 25,000 ದುಡ್ಡು ಕೊಡ್ತೀನಿ ಅಂತ ಹೇಳುತ್ತೆ ಓಕೆನಾ ಮನೋಹರ್ ಏನ್ ಮಾಡ್ದ 25,000 ರೂಪಾಯಿ ದುಡ್ಡು ಇಸ್ಕೊಂಡ ಎಲ್ಲೂ ಟ್ರಾವೆಲ್ ಮಾಡಿಲ್ಲ ಹೆಂಡತಿನ ಅವನು ಕರ್ಕೊಂಡು ಅವನು ಹೋಗ್ಲಿಲ್ಲ ಹೆಂಡತಿನ ಕರ್ಕೊಂಡು ಹೋಗಿಲ್ಲ ಆವಾಗ 25,000 ರೂಪಾಯಿ ಅವ್ರಿಗೆ ಬಂತಾ ಇಲ್ವಾ ಇನ್ಕಮ್ ಟ್ರಾವೆಲ್ ಮಾಡಿದಾನ ಟ್ರಾವೆಲ್ ಮಾಡಿಲ್ಲ ಹಾಗಾದ್ರೆ ಟ್ಯಾಕ್ಸಬಲ್ ಅಲ್ವಾ ಟ್ಯಾಕ್ಸಬಲ್ ಯಾವಾಗ ಮಾಡ್ತೀವಿ ಟ್ಯಾಕ್ಸಬಲ್ ಕೇಳಿಸ್ಕೊಳ್ಳಿ
ನಾಲ್ಕು ವರ್ಷದಲ್ಲಿ ಯಾವುದಾದ್ರೂ ಎರಡು ವರ್ಷ ಟ್ರಾವೆಲ್ ಮಾಡಿದ್ರೆ ಮಾತ್ರ ಎಕ್ಸೆಂಪ್ಷನ್ ಕೊಡ್ತೀವಿ. ಎಷ್ಟು ವರ್ಷ? ಎರಡು ವರ್ಷ ಮಾಡಿದ್ರೆ ಮಾತ್ರ ಕೊಡ್ತೀವಿ. ಸಪೋಸ್ ಫಸ್ಟ್ ಇಯರ್ ಹೋಗಿಲ್ಲ ಅಂತ ಇಟ್ಕೊಳ್ತೀವಿ, ಫಸ್ಟ್ ಇಯರ್ ಎಲ್ಲೂ ಹೋಗಿಲ್ಲ, ಆ ದುಡ್ಡನ್ನ ನೆಕ್ಸ್ಟ್ ಇಯರ್ಗೆ ಹಾಕೋತೀವಿ. ಓಕೆನಾ? ನೆಕ್ಸ್ಟ್ ಇಯರ್ ಹೋಗಿಲ್ಲ ಅಂತ ಇಟ್ಕೊಳ್ಳ, ಆ ದುಡ್ಡನ್ನು ನೆಕ್ಸ್ಟ್ ಇಯರ್ಗೆ ಹಾಕೋತೀವಿ. ಓಕೆನಾ? ಮೂರನೇ ವರ್ಷ ಇಲ್ಲಿ 20,000 ಕೊಟ್ಟಿದ್ರು, ಇಲ್ಲೊಂದು 20,000 ಕೊಟ್ಟಿದ್ರು. ಇವನೇನ್ ಮಾಡ್ದ, ಹೆಂಡತಿನ ಕರ್ಕೊಂಡು, ಏನ್ರಿ ಎರಡು ವರ್ಷದಿಂದ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಮನೋಹರ ಹೆಂಡತಿ ಕಿವಿಯಿಂದ ಗೊತ್ತು. ಏನ್ ಮಾಡ್ತಾನೆ, ಸರಿ ನಡಿ ಇಲ್ಲಿಂದ ಬ್ಯಾಂಕಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಏರೋಪ್ಲೇನ್ ಅಲ್ಲಿ, ಓಕೆನಾ, ಏರೋಪ್ಲೇನ್ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಇರ್ಲಿ, ಅರ್ಥ ಆಗುತ್ತೆ ಈಸಿಯಾಗಿ, ಅಷ್ಟೇನೇನಿಲ್ಲ. ಪಾಪ ಅವನ್ ಹೋಗ್ಲಿ ಅಂತಾನೆ ಬಯಸಿನಿ ನಾನು. ಬ್ಯಾಂಕಾಕ್ ಏನ್ ಮಗ, ಮಲೇಷ್ಯಾಗೂ ಹೋಗಪ್ಪ. ಓಕೆನಾ? ಸೇ ಬ್ಯಾಂಕಾಗ್ ಹೋಗಿದ್ದಾನೆ. ಬ್ಯಾಂಕ್ ಹೋಗೋದಕ್ಕೆ 50,000 ರೂಪಾಯಿ ಖರ್ಚಾಗಿದೆ ಅವನ್ಗೆ, ಅವನ ಹೆಂಡತಿಗೆ. ಓಕೆನಾ? ಈಗ ಈ ವರ್ಷ ಎಷ್ಟು ಬಂತಪ್ಪ, 20,000 ಬಂತು, ಕರೆಕ್ಟಾ? ಈಗ ಒಟ್ಟು ಎಷ್ಟು ಅಮೌಂಟ್ ತಗೊಂಡಿದ್ದಾನೆ, 60,000 ತಗೊಂಡಿದ್ದಾನೆ. ಎಕ್ಸೆಂಪ್ಷನ್ 60,000 ಕೊಡಕ್ ಆಗುತ್ತಾ? ಕೊಡಕ್ ಆಗಲ್ಲ. ಈ ವರ್ಷ ಎಷ್ಟು ಸ್ಪೆಂಡ್ ಮಾಡಿದಾನೆ, 20,000 ದುಡ್ಡು ಬಂದಿದೆ. ಎಷ್ಟು ಖರ್ಚು ಮಾಡಿದಾನೆ, 20,000 ಖರ್ಚು ಮಾಡಿದ್ದಾನೆ. 50,000 ಕಂಪನಿಯಿಂದ ಬಂದಿದೆ, ಸಾರಿ 20,000 ಕಂಪನಿಯಿಂದ ಬಂದಿದೆ, 50,000 ರೂಪಾಯಿ ಸ್ಪೆಂಡ್ ಮಾಡಿದ್ದಾನೆ. ನಾವು 20,000 ರೂಪಾಯಿ ಎಕ್ಸೆಂಪ್ಷನ್ ಕೊಟ್ಟು ಆ ವರ್ಷ 30,000 ಟ್ಯಾಕ್ಸಬಲ್ ಮಾಡಿದ್ವಿ. ಹಾಗಾದ್ರೆ ವಾಟ್ ಅಬೌಟ್ ಈ ವರ್ಷ, ಈ ವರ್ಷ ಸರ್, ಈ ವರ್ಷ, ಈ ವರ್ಷ ನೀನು ಎಲ್ಲೂ ಟ್ರಾವೆಲ್ ಮಾಡದೇ ಇರೋದ್ರಿಂದ ಟ್ಯಾಕ್ಸ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ನಾಲ್ಕನೇ ವರ್ಷನೂ ಹೋದ, ನಾಲ್ಕನೇ ವರ್ಷ ಮ್ಯಾರೇಜ್ ಆನಿವರ್ಸರಿಗೆ ಮಲೇಷ್ಯಾಗ ಹೋಗೋಣ ಸರಿ, ಅಲ್ಲೊಂದು 30,000 ಖರ್ಚಾಯ್ತು, 20,000 ರೂಪಾಯಿ ಕಂಪನಿಯಿಂದ ಬಂತು. ಆಗ 20,000 ರೂಪಾಯಿ ಎಕ್ಸೆಂಪ್ಷನ್ ಕೊಡ್ತೀವಿ, 10,000 ರೂಪಾಯಿ ಟ್ಯಾಕ್ಸ್ ಮಾಡ್ತೀವಿ. ಅಂದ್ರೆ ನಾಲ್ಕು ವರ್ಷಕ್ಕೆ ಯಾವ್ದಾದ್ರು ಎರಡು ವರ್ಷ ಮಾತ್ರ ಎಕ್ಸೆಂಪ್ಷನ್ ಕ್ಲೇಮ್ ಮಾಡ್ಬೋದು, ಮಿಕ್ಕಿದೆಲ್ಲ ಟ್ಯಾಕ್ಸಬಲ್ ಆಗುತ್ತೆ. ಅರ್ಥ ಆಯ್ತಾ? ಸಪೋಸ್ ಸರ್ ಈ ವರ್ಷ ಹೋಗಿಲ್ಲ, ಈ ವರ್ಷ ಹೋಗಿದ್ದಾನೆ, ಇಲ್ಲ ಎಕ್ಸೆಂಪ್ಷನ್, ಇಲ್ಲ ಹೋಗಿಲ್ಲ, ಇಲ್ಲ ಹೋಗಿದ್ದಾನೆ ಎಕ್ಸೆಂಪ್ಷನ್ ತಗೋ, ಇಲ್ಲ ಫಸ್ಟ್ ಎರಡು ವರ್ಷನೂ ಹೋಗ್ಬಿಟ್ಟವನೆ ಎಕ್ಸೆಂಪ್ಷನ್ ತಗೋ, ಮೂರು ನಾಲ್ಕು ಹೋಗಿಲ್ಲ, ಟ್ಯಾಕ್ಸಬಲ್ ಆಗುತ್ತೆ. ಕ್ಲಿಯರ್? ದಿಸ್ ಇಸ್ ಅಬೌಟ್ ಆಲ್ ಅಬೌಟ್ ದ ಎಲ್ಡಿಸಿ. ಎಷ್ಟು ಅಮೌಂಟ್ ಇದೆ? ಫುಲ್ಲಿ ಟ್ಯಾಕ್ಸ್ ಅಮ್ಮ. ಅರ್ಥ ಆಯ್ತಾ? ವೆರಿ ಗುಡ್. ನೆಕ್ಸ್ಟ್ ಪಾಯಿಂಟ್ ಹೇಳಿ. ರಿಯಂಬರ್ಸ್ಮೆಂಟ್ ಆಫ್ ನಿಮ್ ಮನೆದು ಗ್ಯಾಸ್, ಎಲೆಕ್ಟ್ರಿಸಿಟಿ, ಇದು ವಾಟರ್ ಬಿಲ್ಲು 2,000 ರೂಪಾಯಿ ಬಂತು. ಮನೋರ್ ಏನ್ ಮಾಡಿದಾನೆ, ಕಂಪ್ನಿಗೆ ತಗೊಂಡು, ಸರ್ ನಮ್ಮ ಮನೆಯದು ಗ್ಯಾಸ್, ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ 2,000 ಬಂದೈತೆ ಸರ್, ಡೋಂಟ್ ವರಿ ಮನೋಹರ್, ಟೇಕ್ ದಿಸ್ ಮನಿ 2,500 ಅಂತ ಎಣಿಸ್ಕೊಟ್ಬಿಟ್ರು. ನೀವೇ ಹೇಳಿ, ಬೆನಿಫಿಟ್ ಇದೆಯಾ ಇಲ್ವಾ? ಟ್ಯಾಕ್ಸಬಲ್ ಮಾಡಿ ಅಷ್ಟೇ. ರಿಎಂಬರ್ಸ್ಮೆಂಟ್ ಆಫ್ ಗ್ಯಾಸ್ ಬಿಲ್ ಅಥವಾ ವಾಟರ್ ಬಿಲ್ ಏನೇನಿದೆಯೋ ಅದೆಲ್ಲ 2,500 ರೂಪಾಯಿ ಟ್ಯಾಕ್ಸಬಲ್ ಮಾಡಿ. ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ನೋಡಿ, ನಿಮ್ಮಲ್ಲೇ ಎಕ್ಸಾಂಪಲ್ ತಗೊಂಡ್ರೆ ಇನ್ವಾಲ್ವ್ ಆಗ್ತೀವಿ. ಮಿಸ್ಟರ್ ಎಕ್ಸ್ ಅಂದ್ರೆ ಮಿಸ್ಟರ್ ಎಕ್ಸ್ ಯಾರು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಅದ್ರ ಬದಲು ನಮ್ಮಲ್ಲಿ ನಾವೇ ಎಕ್ಸಾಂಪಲ್ ತಗೊಂಡ್. ನೆಕ್ಸ್ಟ್ ಯಾವ್ದಿದೆ? ಆರ್ ಪಿ ಎಫ್ ಅಂದ್ರೆ ಏನ್ ನಾಪಕ ಬರ್ಬೇಕು ನಮ್ಗೆ? ಕಂಪನಿ ಕಾಂಟ್ರಿಬ್ಯೂಷನ್ ಆದ್ರೆ 12% ಎಕ್ಸೆಂಪ್ಷನ್, ಇಂಟ್ರೆಸ್ಟ್ ಆದ್ರೆ 9.5%, ಕರೆಕ್ಟಾ? ಅದು ಮಾಡೋದಕ್ಕೆ ಮುಂಚೆ, ಓಕೆನಾ, ಫಸ್ಟ್ ನಾನು ನಿಮಗೆ ಒಂದು ಪಾಯಿಂಟ್ ಹೇಳಬೇಕು. ಹೇಳೋದಕ್ಕೆ ಮುಂಚೆ ಇಲ್ಲಿ ಬಂದ್ಬಿಡೋಣ. ಓನ್ ಕಾಂಟ್ರಿಬ್ಯೂಷನ್ ಓನ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಎಕ್ಸೆಂಪ್ಟೆಡ್, ಕರೆಕ್ಟಾ? ಓನ್ ಅಂದ್ರೆ ಏನು? ಎಂಪ್ಲಾಯಿನೇ ಅವನ ಸ್ಯಾಲರಿ ಅಂತ ಪ್ರತಿ ವರ್ಷ ಪ್ರತಿ ತಿಂಗಳು ಪ್ರಾವಿಡೆಂಟ್ ಫಂಡ್ ಅಕೌಂಟ್ಗೆ ಹಾಕ್ತಾ ಇದ್ದಾನೆ. ಸೇವಿಂಗ್ಸ್ ತಾನೆ ಅವನ್ಗೆ, ಅದೇನಾದ್ರೂ ಕಂಪನಿ ಕೊಡ್ತಾ ಇದೆಯಾ, ಪಾಪ ಅವನ ಸಂಬಳದಿಂದ ಒಂದಷ್ಟು ದುಡ್ಡು ಎತ್ತಿಡ್ತಾ ಇದ್ದಾನೆ, ಅದು ಎಕ್ಸೆಂಪ್ಷನ್ ಆಗುತ್ತೆ. ಆದ್ರೆ ಇವನ್ ಎಷ್ಟು ದುಡ್ಡು ಹಾಕ್ತಾ ಇದ್ದಾನಲ್ವಾ, ಅಷ್ಟೇ ದುಡ್ಡು ಯಾರು ಕೊಡ್ತಾ ಇದಾರೆ? ಕಂಪನಿನೂ ಆಗ್ತಾ ಇದೆ. ಹಾಗಾದ್ರೆ ನಿನ್ಗೆ ಎಕ್ಸ್ಟ್ರಾ ಬೆನಿಫಿಟ್ ಬರ್ತಾ ಇದೆಯಾ ಇಲ್ವೋ? ನೋಡಿ, ನೀನ್ 1,000 ಎತ್ತಿ ಇಟ್ಟೆ ಪಕ್ಕಕ್ಕೆ, ಕಂಪನಿ ಏನ್ ಮಾಡುತ್ತೆ, ಓ ಮನೋಹರ್ 1,000 ಎತ್ತಿಕ್ಕಿದ್ಯಾ, ತಗೋ ನಾನು 1,000 ಕೊಡ್ತೀನಿ ಮಜಾ ಮಾಡು ಅಂತ ಹೇಳು. ಆ 1,000 ಎಕ್ಸ್ಟ್ರಾ ಕೊಡ್ತಾರಲ್ವಾ ಅವರು, ಅದನ್ನೇ ಕಂಪನೀಸ್ ಕಾಂಟ್ರಿಬ್ಯೂಷನ್ ಅಥವಾ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಈಗ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಎಷ್ಟು ಪರ್ಸೆಂಟೇಜ್ ಮಾಡೋರಪ್ಪ? 14% ಮಾಡೋರೆ.
ಎಕ್ಸೆಂಪ್ಷನ್ ಎಷ್ಟಿರೋದಪ್ಪ ಹಾಗಾದ್ರೆ ಇನ್ ಎಕ್ಸ್ಟ್ರಾ ಎಸ್ ಪರ್ಸೆಂಟೇಜ್ ಹಾಕಿದ್ರೆ 2% ಹಾಕಿದ್ದಾರೆ ಹಾಗಾದ್ರೆ ಈ ಎಕ್ಸ್ಟ್ರಾ 2% ಕಂಪನಿ ಏನ್ ಹಾಕಿದ್ದಾರೆ ಅದನ್ನು ಮಾತ್ರ ಟ್ಯಾಕ್ಸ್ ಮಾಡೋದು ಏನ್ ಮಾಡ್ತೀವಿ ಹಾಗಾದ್ರೆ ಸರ್ 2% ಯಾವ ಅಮೌಂಟ್ ಮೇಲೆ ಅದನ್ನ ನಾನು ಇಲ್ಲಿ ತೋರಿಸ್ತೀನಿ ಓಕೆನಾ ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ purpose of HRA and RPF ಎರಡು ಸೇಮ್ ಅಲ್ವಾ RPF ಗೆ HRA ಗೆ ಎರಡು ಸೇಮ್ ಸೇಮ್ ಏನೇನ್ ಬರುತ್ತೆ ಬೇಸಿಕ್ ಸ್ಯಾಲರಿ ಬರುತ್ತೆ BA ಎಂತದು ರಿಟೈರ್ಮೆಂಟ್ ಬೆನಿಫಿಟ್ ಆರ್ ಬಿ ಅಂದ್ರೆ ಏನು ರಿಟೈರ್ಮೆಂಟ್ ಬೆನಿಫಿಟ್ ಅಥವಾ ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಅಂತ ಹೇಳಿದ್ರೆ ಬರುತ್ತೆ ಪ್ಲಸ್ ಬೋನಸ್ ಬರಲ್ಲ ಕಮಿಷನ್ ಎಂತ ಕಮಿಷನ್ ಪರ್ಸೆಂಟೇಜ್ ಆನ್ ಸೇಲ್ಸ್ ಆಗಿದ್ರೆ ಮಾತ್ರ ಬರುತ್ತೆ ಈಗ ನೀವೇ ನೋಡಿ ಬೇಸಿಕ್ ಸ್ಯಾಲರಿ ಎಷ್ಟಿದೆ ಡಿಎ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳ್ತಾ ಇದ್ದ ಕ್ವಶನ್ ಅಲ್ಲಿ ನೋಡಿ ಡಿಯರ್ನೆಸ್ ಅಲೋಯೆನ್ಸ್ ಹೌದಾ ನಾಟ್ ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಅಂತ ಹೇಳಿದ್ದಾನೆ ಹಾಗಾದ್ರೆ ಇದು ಸೊನ್ನೆ ಡಿಎ ಸೊನ್ನೆ ಕಮಿಷನ್ ಏನಾದ್ರೂ ಇದೆಯಾ ಎಲ್ಲಾದ್ರೂ ಇಲ್ಲಿ ಹಾಗಾದ್ರೆ ಸ್ಯಾಲರಿ ಫಾರ್ ದ ಪರ್ಪಸ್ ಏನಾಯ್ತು ಓನ್ಲಿ 96,000 ಆಯ್ತು ಕರೆಕ್ಟ್ ಈ 96,000 ಮೇಲೆ 2% 1,920 ರುಪೀಸ್ ಬರ್ಬೋದು ಅನ್ಸುತ್ತೆ ಕರೆಕ್ಟ್ 1,920 ರುಪೀಸ್ ಟ್ಯಾಕ್ಸಬಲ್ ಆಗುತ್ತೆ ಕರೆಕ್ಟ್ ನೆಕ್ಸ್ಟ್ ಪಾಯಿಂಟ್ ಏನಿದೆ ಹೇಳಿ ಇಂಟ್ರೆಸ್ಟ್ ಕರೆಕ್ಟ್ ಇಂಟ್ರೆಸ್ಟ್ ಆನ್ RPF 14,000 ಎಸ್ ಪರ್ಸೆಂಟ್ ಗೆ ಇದು 14% ಗೆ ಹಾಗಾದ್ರೆ ಎಕ್ಸೆಂಪ್ಷನ್ ಎಷ್ಟಪ್ಪ ಇರೋದು ಇನ್ನ ಎಕ್ಸ್ಟ್ರಾ ಎಸ್ ಮಾಡಿದಾನೆ 4.5% ಎಸ್ ಮಾಡಿದಾನೆ ಹಾಗಾದ್ರೆ ಬಂದಿರೋ ಇಂಟ್ರೆಸ್ಟ್ 14,000 14% ಆದ್ರೆ 4.5% ಗೆ 4,500 ರೂಪಾಯಿ ಆಗುತ್ತೆ ಕರೆಕ್ಟಾ ಆಗುತ್ತೆ ಅಷ್ಟೇ ಓಕೆ ಅಲ್ಲಿ ಆ ಪಾಯಿಂಟ್ ಆಯ್ತು ನೆಕ್ಸ್ಟ್ ಇನ್ನೇನಿದೆ ಗಿಫ್ಟ್ ವೋಚರ್ ಕೊಡ್ತಾವ್ರ ಅಂತ ಯಾರು ಕೊಡ್ತಾವೆ ಇದ್ರ ಬಗ್ಗೆ ಏನು ಹೇಳಿಲ್ಲಲ್ವಾ ಈಗ ನಾನು ಹೇಳ್ತೀನಿ ಕೇಳಿಸ್ಕೊ ಕಂಪನಿ ಕ್ಯಾಶ್ ಅಲ್ಲಿ ಆಗ್ಲಿ ಗಿಫ್ಟ್ ಕ್ಯಾಶ್ ಗಿಫ್ಟ್ ಕೊಟ್ರೆ ಫುಲ್ಲಿ ಟ್ಯಾಕ್ಸಬಲ್ ಮಕ್ಕ ಮೂತಿ ನೋಡಕ್ ಹೋಗ್ಬೇಡಿ ಕ್ಯಾಶ್ ಗಿಫ್ಟ್ ಪೇ ಟು ರಾಹುಲ್ ಎಂಪ್ಲಾಯಿ ಅಂತ ಹೇಳುದು ಅಂತ ಇಟ್ಕೊಳ್ಳಿ 500 ಕೊಟ್ರು ಟ್ಯಾಕ್ಸ್ ಕ್ಯಾಶ್ ಬಿಟ್ಟು ಬೇರೆ ಯಾವುದಾದ್ರೂ ವಸ್ತುವಿನ ರೂಪದಲ್ಲಿ ಗಿಫ್ಟ್ ಕೊಟ್ರು ಅಂತ ಇಟ್ಕೊಳ್ಳಿ ಆ ಕೊಟ್ಟಿರೋ ವಸ್ತುವಿನ ಗಿಫ್ಟ್ 5,000 ರೂಪಾಯಿ ವರ್ತಕ್ಕಿಂತಲೂ ಕಡಿಮೆ ಇದ್ರೆ ಎಕ್ಸೆಪ್ಷನ್ ಕೊಡ್ಬೇಕು ಎಷ್ಟು ಗಿಫ್ಟ್ ಅಪ್ ಟು 5,000 ರುಪೀಸ್ ಎಕ್ಸೆಪ್ಷನ್ ಸಪೋಸ್ ಅದೇ ಗಿಫ್ಟ್ 5,000 ರೂಪಾಯಿಗಿಂತಲೂ ಮೇಲ್ಪಟ್ಟಿದ್ರೆ ಫುಲ್ ಗ್ಯಾಪ್ ಗಿಫ್ಟ್ ಅಮೌಂಟ್ ಟ್ಯಾಕ್ಸ್ ಮಾಡ್ತಾರೆ ಫುಲ್ ಗಿಫ್ಟ್ ಅಮೌಂಟ್ ಅರ್ಥ ಆಗ್ತಿದ್ಯಾ ಈಗ ಮನವರಿಗೆ ದೀಪಾವಳಿ ಬಂತು ಅವ್ರಿಗೆ ಏನ್ ಮಾಡಿದ್ರು ಕಂಪನಿ ಅವರು ಹೊಸದಾಗಿ ಮದುವೆ ಆಗಿದ್ದ ಆ ವರ್ಷನೇ ಎರಡು ಬೆಳ್ಳಿ ದೀಪಗಳು ಬ್ಯೂಟಿಫುಲ್ ಆಗಿ ಪ್ಯಾಕ್ ಮಾಡ್ಬಿಟ್ಟು ಒಂದು 10,000 ರೂಪಾಯಿದು ಬೆಳ್ಳಿ ದೀಪಗಳು ಗಿಫ್ಟ್ ಮಾಡಿದ್ರೆ ಬೆಳ್ಳಿದು ಆವಾಗ 10,000 ರೂಪಾಯಿ ಬೆಳ್ಳಿ ಗಿಫ್ಟ್ ಟ್ಯಾಕ್ಸಬಲ್ ಆಗ್ತದೆ ಹೌದಾ ಎರಡನೇ ವರ್ಷಕ್ಕೆ ಬೆಳ್ಳಿ ಕೊಡ್ತಾರ ಇಲ್ಲ ಯಾವ್ದೋ ಒಂದು 3,000 ರೂಪಾಯಿ ಯಾವ್ದೋ ಒಂದು ಗಿಫ್ಟ್ ಕೊಟ್ರು ಆವಾಗ ಏನ್ ಮಾಡ್ತೀವಿ ಎಕ್ಸೆಂಪ್ಷನ್ ಕೊಡ್ತೀವಿ ಟ್ಯಾಕ್ಸಬಲ್ ಎಕ್ಸೆಂಪ್ಷನ್ ಕೊಡ್ತೀವಿ 5,000 ರೂಪಾಯಿ ಅಂತ ಕೇಳಬೇಕು ಅರ್ಥ ಆಯ್ತಾ ಗಿಫ್ಟ್ ಬಗ್ಗೆ ಅರ್ಥ ಆಯ್ತಾ ಕ್ಲಿಯರ್ ವೆರಿ ಗುಡ್ ಈಗ ಗಿಫ್ಟ್ ವೌಚರ್ ಹತ್ತು ಸಾವಿರ ರೂಪಾಯಿ ಕೊಟ್ಟವ್ರೆ ಕರೆಕ್ಟಾ ಫುಲ್ಲಿ ಟ್ಯಾಕ್ಸ್ ಮಾಡಿ ಈಗ ಎಲ್ಲ ಪಾಯಿಂಟ್ ಮುಗಿತಲ್ಲಪ್ಪ ಈಗ ನೋಟ್ ನಂಬರ್ 1 ನೋಡಿ ಇಷ್ಟು ಮಾಡಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಮಗೆ 9 ಮಾರ್ಕ್ಸ್ ಇಂದ 10 ಮಾರ್ಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ ಇನ್ನು 4 ಮಾರ್ಕ್ಸ್ ಎಲ್ಲಿ ಸರ್ ಅಂದ್ರೆ HRA ನಲ್ಲಿ ಅಡ್ಕೊಂಡಿದೆ ಓಕೆನಾ ಹಾಗಾದ್ರೆ HRA ಅಂದ್ರೆ ಏನು ಹೌಸ್ ರೆಂಟ್ ಅಲೋಯೆನ್ಸ್ ಎಂಪ್ಲಾಯಿ ಯಾವ ಮನೇಲಿದ್ದಾನೆ ಬಾಡಿಗೆ ಮನೆಯಲ್ಲಿದ್ದು ಪ್ರತಿ ತಿಂಗಳು ಬಾಡಿಗೆ ಕಟ್ತಾ ಇತ್ತು ಅಂತ ಎಂಪ್ಲಾಯಿಗೆ ಕಂಪನಿ ಸ್ಯಾಲರಿ ಜೊತೆಯಲ್ಲಿ ಒಂದಷ್ಟು ಪ್ರತಿ ತಿಂಗಳು ಬಾಡಿಗೆ ಕಟ್ಕೋಪ್ಪ ಅಂತ ಹೌಸ್ ರೆಂಟ್ ಅಲೋಯೆನ್ಸ್ ಏನಾದ್ರೂ ಕೊಡ್ತಾ ಇದ್ರೆ ಆವಾಗ ಅಂತ ಅಮೌಂಟ್ ಅನ್ನ ನಾವು ಪಾರ್ಟ್ಲಿ ಟ್ಯಾಕ್ಸಬಲ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಅಂತ ಹೇಳ್ತೀವಿ
partly taxable, partly exempt. ಹಾಗಾದ್ರೆ ಎಷ್ಟು ಎಕ್ಸೆಂಪ್ಷನ್ ಕೊಡ್ತೀವಿ, ಎಷ್ಟು ಟ್ಯಾಕ್ಸ್ ಮಾಡ್ತೀವಿ, ಹೌದಾ? ಹಾಗಾದ್ರೆ ಅದಕ್ಕೆ ಒಂದು ರೂಲ್ಸ್ ಹಾಕೋಣ. ಕಂಪ್ಯೂಟೇಷನ್ ಆಫ್ ಎಚ್ಆರ್ ಎಂತ ಎಚ್ಆರ್ ಟ್ಯಾಕ್ಸಬಲ್ ಎಚ್ಆರ್. ವೆರಿ ಗುಡ್. ಈಗ ಇದರಲ್ಲಿ ಫಸ್ಟ್ ರೂಲ್ಸ್ ಹಾಕ್ಲಾ, ಚೆನ್ನಾಗಿರುತ್ತೆ. ಆಕ್ಚುವಲ್ ಎಚ್ಆರ್ ಎಷ್ಟಪ್ಪ ಪ್ರತಿ ತಿಂಗಳು ಅಣ್ಣನ್ ಬರ್ತಾ ಇರೋದು? 5,000. ವೆರಿ ಗುಡ್. 5,000 ಒಂದ್ ತಿಂಗಳಿಗೆ ಬರ್ತಾ ಇದೆ. 12 ತಿಂಗಳಿಗೆ ಎಷ್ಟಪ್ಪ ಬರುತ್ತೆ? ನಮ್ಗೆ 60,000 ಬರುತ್ತೆ. ಈ ಅಮೌಂಟ್ ಅಲ್ಲಿ ಎಕ್ಸೆಂಪ್ಷನ್ ಕೊಡ್ತೀವಿ. ಎಷ್ಟು ಕೊಡ್ತೀವಿ ಅಂದ್ರೆ, ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್, ಲೀಸ್ಟ್ ಆಫ್ ದ ಫಾಲೋಯಿಂಗ್ ಯಾವ್ಯಾವವು? ಲೀಸ್ಟ್ ಅಂದ್ರೆ ಏನು? ಈ ಕೆಳಗಡೆ ಬರೋ ಲಿಸ್ಟ್ ಅಲ್ಲಿ ಓಕೆನಾ, ಮೂರು ಲಿಸ್ಟ್ ಅಮೌಂಟ್ ಇದೆ. ಆ ಮೂರ್ ಅಮೌಂಟ್ ಅಲ್ಲಿ ಯಾವ್ದು ಕಡಿಮೆ ಇರುತ್ತೆ, ಲೋಯರ್ ಇರುತ್ತೆ, ಅದನ್ನ ಈ ಅಮೌಂಟ್ ಅಲ್ಲಿ ಎಕ್ಸೆಂಪ್ಷನ್ ಕೊಡ್ತೀವಿ. ಹಾಗಾದ್ರೆ ಅದರಲ್ಲಿ ಮೊದಲನೇದು ಯಾವ್ದು? ಆಕ್ಚುವಲ್ ಎಚ್ಆರ್. ಆಕ್ಚುವಲ್ ಎಚ್ಆರ್ ಎಷ್ಟಿದೆ? ಸೇಮ್ ಅಮೌಂಟ್ ಹಾಕಿ, ಸೇಮ್ ಅಮೌಂಟ್ ಹಾಕಿ, ಸೇಮ್ ಅಮೌಂಟ್. ಎರಡನೇದು 40% ಆಫ್ ಸ್ಯಾಲರಿ. ಯಾಕೆ ಸರ್ 40%? ಫಸ್ಟ್ ಪ್ಯಾರಾಗ್ರಾಫ್ ಓದಿ. ಪವನ್ ಎಲ್ಲಿದಾನಂತೆ? ಬೆಂಗಳೂರು. ಹೌದಾ? ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ, ಮೆಡ್ರಾಸ್. ಇನ್ನೊಂದ್ಸರಿ ಹೇಳ, ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ, ಮೆಡ್ರಾಸ್. ಈ ನಾಲ್ಕು ಸಿಟಿಲಿ ವಾಸವಾಗಿದ್ರೆ 50% ತಗೋತೀವಿ. ಈ ನಾಲ್ಕು ಸಿಟಿ ಬಿಟ್ಟು ಬೇರೆ ಯಾವುದೇ ಸಿಟಿ ಆದ್ರೂ, ಬೇರೆ ಯಾವುದೇ ಊರಾದ್ರು 40%. ಕ್ಲಿಯರಾ? ಹಾಗಾದ್ರೆ 40% ಆಫ್ ಸ್ಯಾಲರಿ. ಸ್ಯಾಲರಿ ಅಂದ್ರೆ ಏನು? ಎಚ್ಆರ್ ಪರ್ಪಸ್. 96,000 ಅದನ್ನ ಆಲ್ರೆಡಿ ಮಾಡಿದ್ವಿ ತಾನೆ. ಹಾಗಾದ್ರೆ 96,000 ಮೇಲೆ 40% 38,400 ಬರ್ತಾ ಇದೆ. ಕರೆಕ್ಟಾ? ಇದು ಎರಡನೇ ಲೀಸ್ಟ್ ಅಮೌಂಟ್ ಆಯ್ತು. ಮೂರನೇದು ಆಕ್ಚುಯಲ್ ಆಗಿ ಎಷ್ಟು ರೆಂಟ್ ಕೊಟ್ಟವಲ್ಲ ಅನ್ವ? 7,000 ನೋಡಿ, 7,000 × 12 ಮಾಡಿದ್ರೆ ಎಷ್ಟು ಬರುತ್ತೆ? 84,000 ಬರುತ್ತೆ. ಕರೆಕ್ಟಾ? ಈ 84,000 ನ ಪರ್ಟಿಕ್ಯುಲರ್ ಕಾಲಮ್ ಅಲ್ಲೇ ಹಾಕ್ಬಿಡಿ. ಇದರಲ್ಲಿ 10% ಆಫ್ ಸ್ಯಾಲರಿ ಅಂದ್ರೆ ಈ 96,000 ಮೇಲೆ 10% ಎಷ್ಟು ಬರುತ್ತೆ ಅದನ್ನ ಈ 84,000 ಮೈನಸ್ ಮಾಡಿ. ಈಗ ನೀವೇ ಹೇಳಿ, 1, 2, 3 ಈ ಮೂರಲ್ಲಿ ಯಾವ ಕಡಿಮೆ ಇದೆ? 38,400 ಕಡಿಮೆ ಇದೆ. ಅದನ್ನ ಎಕ್ಸೆಂಪ್ಷನ್ ಮಾಡಿ. ಮಿಕ್ಕಿರೋ ಅಮೌಂಟ್ ಅನ್ನ ಏನ್ ಮಾಡ್ತೀವಿ? ಟ್ಯಾಕ್ಸಬಲ್. ಕರೆಕ್ಟಾ? ನೋಡಿ, ಬಂತು 4 marks. ಕರೆಕ್ಟಾ? ಬಂತಾ 4 marks? 14 marks ಫುಲ್ ಬಂತು ಅಂತ ಅನ್ಕೋಬಿಡಿ, ಇನ್ನೊಂದ್ ಸ್ಟೆಪ್ ಇದೆ. ಓಕೆನಾ? ಈಗ ಇಲ್ಲಿವರೆಗೂ ಟೋಟಲ್ ಮಾಡಿ. ನಾನು ಹತ್ರ ಅಲ್ಲಿ ಕೆಳ ಸ್ಪೇಸ್ ಇಲ್ಲ, ಅದಕ್ಕೆ ನಾನು ಇಲ್ಲಿ ತಗೋತೀನಿ. ಟೋಟಲ್ ಎಷ್ಟು ಬರುತ್ತೆ ಹೇಳಿ? ಅದನ್ನ ಗ್ರಾಸ್ ಸ್ಯಾಲರಿ ಅಂತ ಕರಿ. ನೋಡಿ, 1,94,000 ಬರ್ತೇನಪ್ಪ. ಈಗ ಇದರಲ್ಲಿ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ ಯಾವುದು? 16. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಎರಡು ಚಾಪ್ಟರ್ ಇರೋದು, ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಸ್ಯಾಲರಿ ಅಂದ್ರೆ 16 ಅಂತ ಜ್ಞಾಪಕ ಇರಬೇಕು. ಹೌಸ್ ಪ್ರಾಪರ್ಟಿ ಅಂದ್ರೆ 24 ಅಂತ ಜ್ಞಾಪಕ ಇರಬೇಕು. ಅರ್ಥ ಆಗ್ತಿದ್ಯಾ? ಓ, ಅದ ಆಗ್ತಾ ಇದೆ ಕಾಲೇಜಲ್ಲಿ. ಹ್ಮ್, ಅದಕ್ಕೆ ಓಕೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 16. ಓಕೆನಾ? 16 ಅಲ್ಲಿ ಮೊದಲನೇದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಓಕೆನಾ? ಅದಕ್ಕೇನ್ ಲಿಮಿಟ್ ಏನಿಲ್ಲ. ಎಷ್ಟಿದೆ ಲಿಮಿಟ್? ಇದೆ ಲಿಮಿಟ್. ಎಷ್ಟಿದೆ? 50,000. ಎಲ್ಲಾ ಪ್ರಾಬ್ಲಮ್ ಸೇಮ್ ಸೇಮ್ ಪಪ್ಪಿ ಸೇಮ್. ಓಕೆನಾ? ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000. ಇದು ಬಿಟ್ಟು ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಆಗ್ಲಿ, ಮ್ಯಾನೇಜ್ಮೆಂಟ್ ಟ್ಯಾಕ್ಸ್ ಸಾರಿ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಅಂತ ಏನಾದ್ರು ಇದೆಯಾ? ಏನು ಇಲ್ಲ.
ಏನು ಇಲ್ಲದೆ ಇರೋದು ಐವತ್ ಸಾವಿರ ಮೈನಸ್ ಮಾಡಿ 1,44,120 ಇದನ್ನ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಕರಿತೀವಿ ಓಕೆನಾ ನೋಡಿ ಈಗ 14 ಮಾರ್ಕ್ಸ್ ನಿಮ್ಗೆ ಎಲ್ಲರಿಗೂ ಬರುತ್ತೆ ನೋಡಿ ಏನೇ ಡೌಟ್ ಇದ್ರು ಇಲ್ಲೇ ಕೇಳ್ಬಿಡಿ ಕೇಳ್ಬಿಡಿ ಏನೇ ಡೌಟ್ ಇಲ್ವಾ ಪಟ್ಟ ಪಟ್ ಅಂತ ಬರ್ಕೊಳ್ತೀವಿ